ನಮಸ್ಕಾರ ಗೆಳೆಯರೇ, ನಾನು ಬಸವ ದೇವರಾಜ ಶಾಸ್ತ್ರಿ. ಭಾಳ ದಿನಗಳ ನಂತರ ಮತ್ತೊಮ್ಮೆ ಈಗ ಕೆಲವೊಂದು ಮಾಹಿತಿಗಳನ್ನು ತಿಳಿಸಲು ಇಚ್ಛಿಸುತ್ತಿದ್ದೇನೆ. ಕೆಲವು ದಿವಸ ನಾನು ಸಾಧನೆಯಲ್ಲಿ ಮಗ್ನನಾಗಿದ್ದೆ. ಯಾವುದೇ ರೀತಿಯ ಫೋನ್ ಕಾಲ್ಗಳನ್ನು ಅಥವಾ ಯಾವುದೇ ರೀತಿಯ ಫೋನ್ಗಳನ್ನ ನಾನು ರಿಸೀವ್ ಮಾಡಿಲ್ಲ. ಕಾರಣ, ನನ್ನ ಸಾಧನೆಗೆ ಕಾಲ್ ಸೆಂಟರ್ ಬಂದಂಗೆ ಬರ್ತಿದ್ದು. ಅದಕ್ಕೋಸ್ಕರ ನಾನು ಕೆಲವು ಸಮಯದಲ್ಲಿ ನಾನು ಫೋನ್ ಕಾಲ್ಗಳನ್ನು ನಿಲ್ಲಿಸಿದ್ದೆ. ಈಗ ನಾನು ಹೇಳ್ತಿರುವುದೇನೆಂದರೆ, ಮೋಹನ ಸಂಮೋಹನ ಕ್ರಿಯೆಗಳು ಆಕರ್ಷಣ ವಿಧಿಗಳಲ್ಲಿ ಇದೊಂದು ರೀತಿಯ ವಿಚಿತ್ರವಾದ ಆಕರ್ಷಣ. ಈ ಆಕರ್ಷಣ ಅಂದ ತಕ್ಷಣ ಫಸ್ಟ್ ಆಕರ್ಷಿಸುವುದು, ಇದರಲ್ಲಿ ಜನಾಕರ್ಷಣ, ಧನಾಕರ್ಷಣ ಮತ್ತು ಸರ್ವಾಕರ್ಷಣನೂ ಕೂಡ ಬರುತ್ತೆ. ಈ ಸರ್ವಾಕರ್ಷಣೆಗಳಲ್ಲಿ ಇನ್ನೊಂದು ರೀತಿಯ ಒಂದು ಪ್ರಭೇದ, ಆದರೆ ಇದರಲ್ಲಿ ಅಷ್ಟಕರ್ಮಗಳಲ್ಲಿ ಒಂದು ಸಪ್ರೇಟ್ ಮಾಡಿದ್ದಾರೆ. ಆದರೂ ಇದು ಮೋಹನ ಸಂಮೋಹನ. ಈಗ ನಾನು ಹೇಳ್ತಿರುವುದು ಮೋಹನ ಕ್ರಿಯೆಗಳ ಬಗ್ಗೆ. ಈ ಮೋಹನ ಕ್ರಿಯೆ ಅಂದ ತಕ್ಷಣ ತಾತ್ಕಾಲಿಕವಾಗಿ ಒಂದು ಗಂಟೆಗಳು ಅಥವಾ ಒಂದು ದಿನಗಳು ಅಥವಾ ಆ ಸಂದರ್ಭದಲ್ಲಿ ಮಾತ್ರ ಅದು ಮೋಹನ ಆಗುತ್ತೆ, ಬೇರೆ ಟೈಮ್ದಲ್ಲಿ ಮೋಹನ ಆಗುವುದಿಲ್ಲ. ಇದು ಯಾವಾಗ ಅಂದರೆ, ಕೆಲವೊಂದು ಟೈಮಲ್ಲಿ ಉದ್ಯೋಗಗಳಲ್ಲಿ ಇಂಟರ್ವ್ಯೂ ಮಾಡಬೇಕಾದಾಗ, ಇಂಟರ್ವ್ಯೂ ಮಾಡಬೇಕಾದಾಗ ಸಭೆಯಲ್ಲಿ ಭಾಷಣಗಳು ಮಾಡ್ತಿರ್ಬೇಕಾದ್ರೆ, ಆಡಿಟೋರಿಯಂನಲ್ಲಿ ಏನಾದರೂ ತನ್ನ ಒಂದು ಹೊಸ ತನ್ನ ಏನಾದರೂ ಡ್ಯಾನ್ಸ್ ಪ್ರೋಗ್ರಾಮ್ ಅಥವಾ ಏನಾದರೂ ಒಂದು ಪ್ರೋಗ್ರಾಮ್ಗಳನ್ನ ತಂದೇ ಆದ ಒಂದು ಇದು ಸೆಲೆಕ್ಟ್ ಮಾಡಬೇಕಾದಾಗ ಇದು ಮೋಹನ ಕ್ರಿಯೆ ಉಪಯೋಗ ಆಗುತ್ತೆ. ಈ ಮೋಹನ ಕ್ರಿಯೆ ಅತಿ ಈಸಿ, ಸ್ವಲ್ಪ ಅಷ್ಟೇ ಕೆಲವೊಂದು ಪದ್ಧತಿ ಮಾಡಲೇಬೇಕಾಗುತ್ತೆ. ಯಾಕಂದರೆ ಮೋಹನ ಕ್ರಿಯೆಯಲ್ಲಿ ಹುಳಿ ತಿನ್ನಲೇಬಾರ್ದು. ಆವತ್ತಿನ ದಿವಸ ಹುಳಿ ಆಗಲಿ ಉಪ್ಪು ಹುಳಿಗಳು ತಿನ್ನಲೇಬಾರ್ದು. ಶರಣು.